ಎಲ್ರಿಗೂ ನಮಸ್ಕಾರ, ನಾನು ಪ್ರೀತಮ್. ನೀವು ನೋಡ್ತಿರೋದು ಹಳ್ಳಿ ಟಿವಿ. ಇವತ್ತು ಡಿ ಬಾಸ್ ಬರ್ಡೇ, ಸೊ ಎಲ್ಲರೂ ಬಂದಿದ್ದಾರೆ, ತುಂಬಾ ಜನ ಸೆಲೆಬ್ರಿಟೀಸ್ ಬಂದಿದ್ದಾರೆ. ಸೊ ಡಿ ಬಾಸ್ ಬರ್ಡೇಯಿಂದ ತುಂಬಾ ಜನಕ್ಕೆ ಏನು ಉದ್ಯೋಗ ಸೃಷ್ಟಿಯಾಗಿದೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ತಪ್ಪದೆ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಎಲ್ರಿಗೂ ಶೇರ್ ಮಾಡಿ ಡಿ ಬಾಸ್ ಅಭಿಮಾನಿಗಳು. ಸೊ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ದರ್ಶನ್ ಅವರ ಹುಟ್ಟುಹಬ್ಬದಿಂದ ತುಂಬಾ ಜನಕ್ಕೆ ಏನು ಉದ್ಯೋಗ ಸೃಷ್ಟಿಯಾಗಿದೆ. ಒಂದು ಐಸ್ ಕ್ರೀಮ್ ಅಂಗಡಿ ಆಗಿರ್ಬೋದು, ಇಲ್ಲ ಪೋಸ್ಟರ್ಗಳಾಗಿರ್ಬೋದು, ಮತ್ತೆ ಬಾವುಟಗಳಾಗಿರ್ಬೋದು, ಮತ್ತೆ ಅಲ್ಲೂ ಐಸ್ ಕ್ರೀಮು, ಟ್ಯಾಟೂ ಅಂಗಡಿಗಳು ತುಂಬಾ ಇದಾವೆ. ಅದರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿರುವಂತದ್ದು ನಾನು ಒಂದು ತೋರಿಸ್ಕೊಡ್ತೀನಿ, ಬನ್ನಿ. ಸರ್, ಸ್ಪೆಷಲ್ ಏನು ಅಂತಂದ್ರೆ, ಈಗ ನೀವು ಬ್ಯಾಚುಲರ್ ಆಗಿದ್ರೆ, ಮತ್ತೆ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಫ್ಯಾಮಿಲಿಗಳಾಗಿದ್ರೆ, ಸೊ ಅಲ್ಲೊಂದು ಉಪಯೋಗ ಆಗುವಂತ ಒಂದು ಪ್ರಾಡಕ್ಟ್ ಇದೆ, ನಾನು ತೋರಿಸ್ತೀನಿ, ಬನ್ನಿ. ಒಂದು ವಾಷಿಂಗ್ ಮಿಷಿನ್, ಬಜೆಟ್ ಫ್ರೆಂಡ್ಲಿ, ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತ. ಸೊ ಇದರಲ್ಲಿ ನಾವು 4 ಜೊತೆ ಬಟ್ಟೆ, ಅಂದರೆ ಫಾರ್ ಎಕ್ಸಾಂಪಲ್ 4 ಶರ್ಟು 4 ಪ್ಯಾಂಟು, ಇಷ್ಟನ್ನು ಹಾಕಿ ವಾಶ್ ಮಾಡ್ಬೋದು. ಸೊ ಇದು ಪ್ರೊಸೆಸ್ ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸರ್, ಇದು ವಾಟರ್ ಇನ್ಲೆಟು. ಸೊ ಟ್ಯಾಪಿಂದ ಡೈರೆಕ್ಟಾಗಿ ನಾವು ವಾಟರ್ ಇಲ್ಲಿಗೆ ಮಾಡ್ಕೋಬೋದು. ಸೊ ಜೊತೆಗೆ ವಾಟರ್ ಟ್ಯಾಪಿಂದ ನೀರು ಬರಬೇಕಾದ್ರೆ ನಾವು ಇದನ್ನ, ಈ ಪೈಪ್ ಇರುತ್ತಲ್ಲ, ಈ ಪೈಪ್ನ ಹಿಂಗೆ ಕೆಳಗೆ ಬಿಟ್ಟಿರಬಾರ್ದು ಬ್ರದರ್. ಯಾಕೆ ಅಂತಂದರೆ, ನೀರು ಹೋಗ್ತಾ ಇದ್ರೆ ಈ ಪೈಪಿಂದ ಎಕ್ಸಿಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಾವು ಮತ್ತೆ ವಾಟರ್ ಲಿಮಿಟ್ ತೋರಿಸ್ತೀನಿ, ಬನ್ನಿ ಹತ್ರ. ಸರ್, ವಾಟರ್ ಲಿಮಿಟ್ ಇಲ್ಲಿ ಒಂದು ಟ್ಯಾಪ್ ಇದೆಯಲ್ವಾ, ಸೊ ಇಲ್ಲಿಂದ 1 ಇಂಚ್ ಕೆಳಗಡೆ ಇರಬೇಕು ನೀರು, ಇಲ್ಲಾಂದ್ರೆ ಯಾಕಂದ್ರೆ ಎಲ್ಲ ಔಟ್ ಆಗ್ಬಿಡುತ್ತೆ. ಮತ್ತೆ ಒಂದು ಸಲ ನೀವು ಈ ಟೈಮರ್ ಇರುತ್ತಲ್ಲ, ಈ ಟೈಮರ್ನ ನೀವು 5 ನಿಮಿಷಕ್ಕೆ ಸೆಟ್ ಮಾಡಿರ್ತೀರ, ಯಾವುದೇ ಕಾರಣಕ್ಕೂ ಈ ಟೈಮರ್ನ ರೊಟೇಟ್ ಮಾಡಬಾರ್ದು. ಸೊ 5 ನಿಮಿಷ ಆಟೋಮೆಟಿಕ್ ಆಗುತ್ತೆ, ಟೈಮರ್ ಅಂದರೆ 5 ನಿಮಿಷ ಅಂತ ಇಟ್ಟಿರ್ತೀವಿ, 5 ನಿಮಿಷ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಅದು ರೊಟೇಟ್ ಆಗಿ ಜೀರೋಗೆ ಬರುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು, ನೀವೇನಾದ್ರು ವರ್ಕ್ ಇದು ಮಾಡ್ತಿದ್ರೆ ಡೈರೆಕ್ಟಾಗಿ ವರ್ಕ್ ಮಾಡಿಕೊಂಡು 5 ನಿಮಿಷ ಆದಮೇಲೆ ಬಂದು ಮಾಡ್ಬೋದು. ಸೊ ಮತ್ತೆ ಯಾವುದೇ ಕಾರಣಕ್ಕೂ ಲೆಫ್ಟ್ ಇರ್ಸಂಗಿಲ್ಲ, ಇವಾಗ ನಾವೆಲ್ಲ ಮಿಕ್ಸಿ ಎಲ್ಲ ತಿರುಗಿಸ್ತೀವಲ್ಲ, ರೊಟೇಟ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿನೇ 5, 10, 15 ಆ ಥರ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇದು ಮೋಟರಲ್ಲಿರುತ್ತೆ, ಮತ್ತು ಒಂದು ಕೆಪಾಸಿಟರ್ ಇರುತ್ತೆ. ಸೊ ನೀವು ಬಟ್ಟೆ ಫಸ್ಟು ನೀರು ಹಾಕ್ತೀರಾ, ನೀರು ಹಾಕಿದ ಮೇಲೆ ಒಂದೊಂದೇ ಬಟ್ಟೆ ಹಾಕಿ ಕೊನೆಗೆ ಸರ್ಫ್ ಎಕ್ಸೆಲ್ ಹಾಕಿ ಆಮೇಲೆ ತಿರುಗಿಸ್ಬೇಕು ಇದನ್ನು. ಸೊ ಅಲ್ಲಿ ತನಕ ಮೋಟರ್ ವರ್ಕ್ ಆಗಲ್ಲ, ಇದು ತಿರುಗಿಸಿದ ಮೇಲೇ ಮೋಟರ್ ವರ್ಕ್ ಆಗೋದು, ಆವಾಗಲೇ ನಿಮಗೆ ಬಟ್ಟೆ ವಾಶ್ ಆಗೋದು. ಸರ್, ನಾರ್ಮಲಾಗಿ ಪ್ಲಗ್ ಹಾಕ್ತೀರಾ, ಪ್ಲಗ್ ಹಾಕಿದ ಮೇಲೆ ಆನ್ ಮಾಡಿ ಫಸ್ಟು ನೀರು ಹಾಕಿ ಆಮೇಲೆ ಬಟ್ಟೆ ಹಾಕಿ, ಬಟ್ಟೆ ಹಾಕಿದ ಮೇಲೆ ಸರ್ಫ್ ಎಕ್ಸೆಲ್ ಇಲ್ಲ ನಿಮ್ಮ ಏನು ಲಿಕ್ವಿಡ್ ಇರುತ್ತಲ್ಲ ಸೋಪು, ಅದನ್ನು ಕೂಡ ಹಾಕೊಂಡು ಯೂಸ್ ಮಾಡ್ಬೋದು. ಹಾಕಿದ ಮೇಲೆ ನೀವು ಇದನ್ನ ರೊಟೇಟ್ ಮಾಡಿದ್ರೇ ವರ್ಕ್ ಆಗೋದು, ಇಲ್ಲ ಅಲ್ಲಿ ತನಕ ವರ್ಕ್ ಆಗೋದಿಲ್ಲ. ಸೊ ನಿಮಗೆ ಮ್ಯಾಕ್ಸಿಮಮ್ ಕರೆಂಟ್, ಇವಾಗ ದೊಡ್ಡ ವಾಷಿಂಗ್ ಮಿಷಿನಲ್ಲಿ ಅದೆಲ್ಲ 15 ಆಂಪ್ಸ್ ಇರುತ್ತೆ, ಅದು ನಿಮ್ಗೆ ಒಂದು 50 ರೂಪಾಯಿ ಬಂತು ಅಂದರೆ, ಒಂದು ವಾಷಿಂಗ್ ಎಕ್ಸಾಂಪಲ್ಲು ಒಂದು 50 ರೂಪಾಯಿ ಬಂತು ಅಂದ್ಕೊಳ್ಳಿ, ಇದು ಒಂದು 5 ರೂಪಾಯಿ ಬರುತ್ತೆ. ಇದು ಮೇನ್ಲಿ ನಾವು ಫೋಕಸ್ ಮಾಡಿರುವಂಥದ್ದು ಬ್ಯಾಚುಲರ್ಸು ಮತ್ತು ಪೂರ್ ಫ್ಯಾಮಿಲೀಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಬಟ್ ಆಸೆ ಅಂತೂ ಇರುತ್ತೆ. ಸೊ ಅಂಥವ್ರಿಗೆ ತುಂಬ ಯೂಸರ್ ಫ್ರೆಂಡ್ಲಿ ಮತ್ತು ವರ್ತ್ ಇದೆ ಪ್ರಾಡಕ್ಟು. ಸೊ 1 ಇಯರ್ ವಾರಂಟಿ ಬರುತ್ತೆ, ಯಾವುದೇ ಥರ ಪಾರ್ಟ್ಸ್ ಹೋದ್ರಿ, ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ ಮೋಟರ್ ಹೋಗಿರುತ್ತೆ ಅಂದ್ಕೊಳ್ಳಿ, ಮೋಟರ್ ರೀಪ್ಲೇಸ್ಮೆಂಟ್ ಇರುತ್ತೆ, ಫಿಸಿಕಲ್ ಡ್ಯಾಮೇಜ್ ಯಾವುದು ಕವರ್ ಆಗೋದಿಲ್ಲ, ಇಂಟರ್ನಲ್ ಏನಾದ್ರು ಪಾರ್ಟ್ಸ್ ಏನಾದ್ರು ಹೋಗಿತ್ತಂದ್ರೆ ಅದು ವಾರಂಟಿಲಿ ಕವರ್ ಆಗುತ್ತೆ. ಸರ್, ಇದರಲ್ಲಿ ಪ್ಯಾಂಟು, ಶರ್ಟು, ಜೀನ್ಸು ಮತ್ತು ಬೆಡ್ಶೀಟ್ಗಳು. ಸರ್, ಬೆಡ್ಶೀಟೆಲ್ಲ ಅದು ಇದು ಬರುತ್ತೆ ಸರ್, ಹಾಕ್ಬೋದು, 1, 2 ಹಾಕ್ಬೋದು, ಅಪ್ ಟು 8 kg ತನಕ ಲಿಮಿಟ್ ಇರುತ್ತೆ ಇದಕ್ಕೆ. ಸೊ ಮೋಟರ್ ರೊಟ್ಟಾಗೋಕ್ಕೆ 8 kg ತನಕ ಲಿಮಿಟ್ ಇರುತ್ತೆ. ಸೊ ಅದ್ರ ತೂಕ ತಕ್ಕಂಗೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ತುಂಬ ವೆಯ್ಟ್ ಇರುತ್ತೆ ಅಂದ್ಕೊಳ್ಳಿ, ಒಂದು ಪ್ರಾಡಕ್ಟ್ ಒಂದು ಬೆಡ್ಶೀಟ್ ಹಾಕಿ, ಮತ್ತು ಇನ್ನೊಂದು ಬೆಡ್ ಮೇಲೆ ಬೆಡ್ ಕವರ್ಗಳೆಲ್ಲ ಬರ್ತಾವಲ್ಲ ಅಂಥವೆಲ್ಲ ಹಾಕ್ಬೋದು ಸರ್, ತುಂಬ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸರ್, ಅಮೌಂಟ್ ಎಲ್ಲ ನಾನು ನಿಮ್ಗೆ ಡೀಟೇಲಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡೋಕ್ಕೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸರ್, ಇನ್ನೊಂದು ಈ ವಿಚಾರದಲ್ಲಿ ನಾನು ಹೇಳಬೇಕು ಅಂತಂದರೆ, ದರ್ಶನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಡಿ ಬಾಸ್ ಸೆಲೆಬ್ರಿಟೀಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಬಂದು ತೊಗೊಂಡು ಹೋಗ್ತಿದ್ದಾರೆ, ಈ ಪ್ರಾಡಕ್ಟ್ ಬುಕ್ ಮಾಡ್ತಿದ್ದಾರೆ, ಅಲ್ಲಿ ಐಸ್ ಕ್ರೀಮ್ ಅವ್ರಿಗೆ ಅವ್ರಿಗೂ ಕೂಡ ಉದ್ಯೋಗ ಸೃಷ್ಟಿಯಾಗ್ತಿದೆ. ಇವತ್ತಿನ ದಿನ ಅವ್ರಿಗೆ ಹೆಂಗೆ ಆಗುತ್ತೆ ಅಂದರೆ, ಅವ್ರ ಲೈಫ್ ಟೈಮಲ್ಲಿ ನೋಡಿಲ್ದರಷ್ಟು ಬಿಸ್ನೆಸ್ ಆಗುತ್ತೆ, ಬಂದವರೆಲ್ಲ ಹಸಿದಾಗ ತಿಂತಾರೆ, ಅವ್ರು ಏನೋ ಇವತ್ತು ನಾರ್ಮಲಾಗಿ ಮೊಸರನ್ನ ತಿನ್ನೋದು, ಇವತ್ತು ಬಿರಿಯಾನಿ ತಿನ್ನೋ ರೇಂಜಿಗೆ ದುಡ್ಕೊಂಡು ಹೋಗ್ತಾರೆ ಅಂತ ನನ್ನ ಏನೋ ಅಭಿಪ್ರಾಯ. ಸೊ ಡಿ ಬಾಸ್ಗಂದ್ರೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದೇ ರೀತಿ ತುಂಬ ಬರ್ಡೇಸ್ಗಳು ಮಾಡ್ಕೊಳ್ಳಿ, ಅವ್ರ ಎಲ್ಲ ಫಿಲಮ್ಸ್ ಕೂಡ ಸಕ್ಸಸ್ ಸಿಗಲಿ ಬ್ರದರ್. ಸರ್, ಏನಕ್ಕೆ ವಿಡಿಯೋ ಅಂತಂದರೆ, ಅದೇ ಹೇಳಿದ್ನಲ್ಲ, ಏನು
ತುಂಬ ಜನ ಆಸೆ ಇರುತ್ತೆ ತಗೋಬೇಕು, ಮತ್ತೆ ಕೈಯಲ್ಲಿ ಹೋಗಕ್ಕೆ ಆಗೋದಿಲ್ಲ ತುಂಬ ಜನಕ್ಕೆ ಬ್ಯಾಚುಲರ್ಸ್ಗೆ, ಇಲ್ಲ ಮನೇಲಿ ಸಣ್ಣ ಮಕ್ಕಳು ಇರ್ತಾರೆ, ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಬಟ್ಟೆಗೆ ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಬಟ್ ಇದಿತ್ತು ಅಂತಂದರೆ ತುಂಬ ಯೂಸರ್ ಫ್ರೆಂಡ್ಲಿ ಮತ್ತು ತುಂಬ ಲೋ ಬಜೆಟ್ಟು. ಸೊ ಅದರಿಂದ ವೀಡಿಯೋ ಮಾಡಿಸಿದ್ರೆ 10 ಜನಕ್ಕೆ ತಲುಪುತ್ತೆ, 10 ಜನಕ್ಕೆ ಶೇರ್ ಆಗುತ್ತೆ ಅಂತ ಒಂದು ಮಾಡಿಸ್ತಾರೆ ಸರ್ ವೀಡಿಯೋ. ನಾವು ಡಿ ಬಾಸ್ ಅಭಿಮಾನಿಗಳು ಈ ವಿಡಿಯೋನ ಶೇರ್ ಮಾಡಲೇಬೇಕು, ಯಾಕೆ ಅಂದರೆ ಡಿ ಬಾಸ್ ಪವರಿಂದನೇ ಇವತ್ತು ಇಷ್ಟೊಂದು ಜನ ನಮ್ಮನ್ನು ಬಂದು ತಲುಪ್ತಿರೋದು. ಸೊ ಡಿ ಬಾಸ್ ಅವರಿಂದ ಉದ್ಯೋಗ ಸೃಷ್ಟಿಯಾಗಿದೆ, ಎಷ್ಟೋ ಜನಕ್ಕೆ ಏನು ಇವತ್ತು ಸಿಕ್ಕಾಪಡೆ ದುಡಿಮೆ ಆಗಿದೆ, ಅವರಿಂದ ಒಂದು ಉದ್ಯೋಗ ಸೃಷ್ಟಿಯಾಗಿ ತುಂಬ ಚೆನ್ನಾಗಿ ಇವತ್ತು ಬದುಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ದಯವಿಟ್ಟು ಡಿ ಬಾಸ್ ಅಭಿಮಾನಿಗಳು ದಯವಿಟ್ಟು ಶೇರ್ ಮಾಡಿ, ನೀವು ಶೇರ್ ಮಾಡೋದ್ರಿಂದ ಡಿ ಬಾಸ್ ಪವರು ಇಡೀ ಆಲ್ರೆಡಿ ಕರ್ನಾಟಕ ತುಂಬ ರೀಚ್ ಆಗಿದೆ, ಸೊ ಇಡೀ ಇಂಡಿಯಾ ಫುಲ್ ರೀಚ್ ಆಗುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸರ್ ಬಿಲ್ ಈಗ ತಾನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ವೀಡಿಯೋದಲ್ಲಿ, ಆಲ್ರೆಡಿ ನನ್ನ ವೀಡಿಯೋನ ಲೈವಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ನೋಡಿ ಅವ್ರಿಗೆ ಇಷ್ಟ ಆಗಿ ಪ್ರಾಡಕ್ಟ್ ಕೂಡ ಪರ್ಚೇಸ್ ಮಾಡಿದ್ದಾರೆ. ಸೊ ಆ ವ್ಯಕ್ತಿ ಇಲ್ಲೇ ಇದ್ದಾರೆ ಸರ್, ನಮಸ್ಕಾರ. ನಮಸ್ಕಾರ ಸರ್, ಏನು ಇಷ್ಟ ಆಯ್ತು ಸರ್ ಪ್ರಾಡಕ್ಟ್ ಬಗ್ಗೆ ನಿಮಗೆ? ಪ್ರಾಡಕ್ಟ್ ಚೆನ್ನಾಗಿದೆ ಅದಕ್ಕೆ ನಿಮಗೆ ಇಷ್ಟ ಆಯ್ತು. ಸೊ ನೀವು ಡಿ ಬಾಸ್ ಫ್ಯಾನಾ? ಹೌದು. ಸೊ ವಿಶ್ ಮಾಡಿದ್ರ? ವಿಶ್ ಮಾಡಿದೆ. ಸೊ ಡಿ ಬಾಸ್ ಅವರಿಂದ ಒಂದು ಉದ್ಯೋಗ ಸೃಷ್ಟಿಯಾಗಿದೆ, ಹೇಗೆ ಅನಿಸುತ್ತೆ ಸರ್? ಚೆನ್ನಾಗಿದೆ. ಸೊ ಏನಕ್ಕೆ ಅನಿಸ್ತು ಸರ್ ನಿಮ್ಗೆ ತಗೋಬೇಕು ಅಂತ? ಆ್ಯಕ್ಚುಲಿ ಯೂಸ್ ಆಗುತ್ತೆ ಮಿಡ್ಲ್ ಕ್ಲಾಸ್ ಇದಕ್ಕೆ ಯೂಸ್ ಆಗುತ್ತೆ ಅಂತ. ಅಂದರೆ ಇದು ಮಿಡ್ಲ್ ಕ್ಲಾಸ್ ಜನಕ್ಕೆ ನಾವು 30 ರೂಪಾಯಿ ಎಲ್ಲ ಕೊಟ್ಟು ತಗೊಳಕಲ್ಲ, ಅದ್ರ ಬಂದು ಇದು 4,000 ರೂಪಾಯಿ ಬರ್ತೆ ಅಲ್ವಾ ನಮಗೆ, ಅದಕ್ಕೆ ನೋಡಿ ಇದು ಆ್ಯಕ್ಚುಲಿ ತುಂಬ ಕಮ್ಮಿ. ನೀವು ವಾಷಿಂಗ್ ಮಿಷಿನ್ ತೊಗೋಬೇಕಾದ್ರೆ 30,000 - 35,000 ರೂಪಾಯಿ, ಬಟ್ ಇದು ಜಸ್ಟ್ 4,000 ರೂಪಾಯಿ. ಸೊ 4 ಜೊತೆ ಬಟ್ಟೆ ಹಾಕೋ, 4 ಶರ್ಟು 4 ಪ್ಯಾಂಟ್ ಹಾಕ್ಬಿಟ್ಟು ವಾಶ್ ಮಾಡ್ಬೋದು, ಕ್ಲೀನಾಗಿ ವಾಶ್ ಆಗುತ್ತೆ. ತುಂಬ ಕಮ್ಮಿ, 1 ವರ್ಷ ವಾರಂಟಿ. ನೀವು ಅಲ್ಲಿ ಕೊಡೋದು 1 ವರ್ಷ ವಾರಂಟಿ, ಇಲ್ಲಿ ಕೊಡೋದು 1 ವರ್ಷ ವಾರಂಟಿ, ಬಟ್ ಅಲ್ಲಿ 35,000 ರೂಪಾಯಿ ಮಾಡ್ತೀರಿ, ಅಲ್ಲಿ 4,000 ರೂಪಾಯಿ ಮಾಡ್ತೀರಾ ಅಷ್ಟೇ. ಅಲ್ಲಿ ತುಂಬ ಯೂಸ್ ಆಗುತ್ತೆ ಬ್ಯಾಚುಲರ್ಸ್.